ನಟ ದರ್ಶನ್ ಹೇಳಿದ ಮಾತಿನ ಬೆಲೆ ಕನ್ನಡ ಸಿನಿ ಪ್ರಿಯರಿಗೆ ಈಗ ಅರ್ಥವಾಗುತ್ತಿಲ್ಲ. ಈ ಬಾರಿಯ ಕಾವೇರಿ ಹೋರಾಟದಲ್ಲಿ ಮೊಟ್ಟ ಮೊದಲು ಬಹಿರಂಗವಾಗಿ ಕಾಣಿಸಿಕೊಂಡ ನಟ ಅಂದ್ರೆ ಅದು ದರ್ಶನ್ ಅಂದ್ರೆ ತಪ್ಪಾಗೋದಿಲ್ಲ. ಬರೀ ಟ್ವೀಟ್ ಮಾಡಿ ಸುಮ್ಮನಾಗದ ದಚ್ಚು ಹಸಿರು ಶಾಲು ಹಾಕೊಂಡು ರೈತರ ಬೆನ್ನಿಗೆ ನಿಂತು ಬಿಟ್ರು. ಇವರು ಬಂದ ನಂತರವಷ್ಟೇ ಬೇರೆ ಸ್ಟಾರ್ ಕಲಾವಿದರು ಇವರನ್ನ ಹಿಂಬಾಲಿಸಿದ್ದು ಅಂದ್ರೆ ಅದು ಕೂಡ ತಪ್ಪಾಗೋದಿಲ್ಲ. ಕಾವೇರಿ ಹೋರಾಟದ ಜೊತೆಗೆ ಕನ್ನಡ ಚಿತ್ರರಂಗದ ಹೋರಾಟವನ್ನ ದಾಸ ಮಾಡಿಬಿಟ್ಟಿದ್ದಾರೆ. ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ಕೋಟಿ ಕೋಟಿ ಹಣವನ್ನ ಮಾಡುತ್ತಿವೆ, ಅದು ಕನ್ನಡ ಹಣ. ಹಾಗಾಗಿ ಅವರನ್ನ ಹೋರಾಟಕ್ಕೆ ಕರಿಯಿರಿ ಎನ್ನುವ ಮಾತು ಬುಲೆಟ್ನಂತೆ ಹೊರಬಂದಿತ್ತು. ಕನ್ನಡ ನೆಲದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಕೋಟಿ ಕೋಟಿ ಬಾಚಿಕೊಂಡು ಹೋಗ್ತಾ ಇರುವ ವಿಚಾರ ಇಂದು ನೆನೆಯದಲ್ಲ. ಆದರೆ ಯಾವ ಸ್ಟಾರ್ ನಟರೂ ಕೂಡ ಈ ಬಗ್ಗೆ ಮಾತನಾಡುವ ಉತ್ಸಾಹ ತೋರಿಸಲಿಲ್ಲ. ಎಲ್ಲಿ ವಿವಾದ ಸೃಷ್ಟಿಯಾಗುತ್ತೋ ಅಂತ ಸುಮ್ಮನಾಗಿ ಬಿಡ್ತಿದ್ರು. ಆದರೆ ಯಾವುದಕ್ಕೂ ಕ್ಯಾರಿ ಎನ್ನದ ದಾಸ ಧೈರ್ಯವಾಗಿ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಈ ಮಾತಿಗೆ ಬೆರಳೆಣಿಕೆಯಷ್ಟು ಜನ ಮಾತ್ರ ವಿರೋಧವನ್ನ ಮಾಡಿದ್ರು ಕೂಡ ಬಹುತೇಕರು ಬಹುಪರಾಕ್ ಹೇಳಿಬಿಟ್ಟಿದ್ದಾರೆ. ಇದು ಕೇವಲ ಕನ್ನಡ ಚಿತ್ರರಂಗದ ನಾಯಕ ನಟರ ಪರವಾದ ಮಾತು ಅಲ್ಲ. ಇಲ್ಲಿ ದುಡಿಯುವ ಒಬ್ಬ ಸಣ್ಣ ಕಾರ್ಮಿಕನಿಂದ ಹಿಡಿದು ಅನ್ನ ಹಾಕುವ ನಿರ್ಮಾಪಕನವರೆಗೂ ಕೂಡ ಎಲ್ಲರ ಮನದಾಳದ ಧ್ವನಿಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಡಬ್ಬಿಂಗ್ ಚಿತ್ರಗಳನ್ನು ವಿರೋಧಿಸುತ್ತಿದ್ದ ಕನ್ನಡ ಸಿನಿಮಾರಂಗ ಇದೀಗ ಯಾವ ರೀತಿ ಬದಲಾಗಿದೆ ಅನ್ನೋದು ಕಣ್ಣ ಮುಂದೆಯೇ ಇದೆ. ಒಂದು ಕಾಲದಲ್ಲಿ ಡಬ್ಬಿಂಗ್ ಸಿನಿಮಾ ಬೇಡ ಅನ್ನುತ್ತಿದ್ದ ಸ್ಟಾರ್ ನಟರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಆ ಚಿತ್ರಗಳನ್ನ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ. ಈಗಾಗಲೇ ಪರಭಾಷೆಯ ಸಿನಿಮಾಗಳ ಹಾವಳಿಯಿಂದ ಕಂಗಾಲಾಗಿರುವ ಹೊಸ ಹೀರೋಗಳು ಸಣ್ಣ ಪುಟ್ಟ ಬ್ಯಾನರ್ಗಳ ಚಿತ್ರಗಳಿಗೆ ನಮ್ಮ ಸ್ಟಾರ್ ನಟರೆ ಇದೀಗ ಕಂಟಕವಾಗ್ತಾ ಇದ್ದಾರೇನೋ ಅನ್ನಿಸ್ತಾ ಇದೆ. ಯಾಕಂದ್ರೆ ಪರಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಆ ಸಿನಿಮಾಗಳು ಕನ್ನಡದಲ್ಲಿ ರಿಲೀಸ್ ಆಗುವುದಕ್ಕೆ ಕಾರಣ ಆಗ್ತಾ ಇದ್ದಾರೆ. ಒಂದು ಕನ್ನಡ ಸಿನಿಮಾ ಮುಂದೆ ಮತ್ತೊಂದು ಕನ್ನಡ ಸಿನಿಮಾ ತಲೆ ಹಾಕಿದ್ರೆ ಪರವಾಗಿಲ್ಲ, ಆದ್ರೆ ಬೇರೆ ಭಾಷೆಯ ಸಿನಿಮಾಗಳ ಮುಂದೆ ನಮ್ಮ ಕನ್ನಡ ಹುಡುಗರ ಚಿತ್ರಗಳು ಮಂಡ್ಯ ಊರಿ ಬಿಟ್ರೆ ಕಷ್ಟವೂ ಕಷ್ಟ. ಡಬ್ಬಿಂಗ್ ಕೇವಲ ಸಿನಿಮಾಗಷ್ಟೇ ಸೀಮಿತವಾಗಿಲ್ಲ, ಎಷ್ಟೋ ಬೇರೆ ಭಾಷೆಯ ಧಾರಾವಾಹಿಗಳು ಇದೀಗ ಕನ್ನಡಕ್ಕೆ ಡಬ್ ಆಗಿ ಟಿವಿಯಲ್ಲಿ ರಾರಾಜಿಸ್ತಾ ಇವೆ. ಮೂಲ ಕನ್ನಡ ಧಾರಾವಾಹಿಗಳು ಟಿಆರ್ಪಿಯಲ್ಲಿ ಪಾತಾಳಕ್ಕೆ ಇಳಿತಾ ಇವೆ. ಇದಕ್ಕೆ ಮನರಂಜನಾ ವಾಹಿಗಳು ನೇರವಾಗಿ ಹೊಣೆಯಾಗ್ತಾ ಇವೆ. ಇದರಿಂದ ಕನ್ನಡ ಕಲಾವಿದರಿಗೆ, ತಂತ್ರಜ್ಞರಿಗೆ, ಕಾರ್ಮಿಕರಿಗೆ ಅವಕಾಶಗಳು ಕ್ಷೀಣಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಗುಂಗಿಗೆ ಬಿದ್ದು ಕನ್ನಡ ಚಿತ್ರರಂಗ ಲಗಾಮು ಇಲ್ಲದ ಕುದುರೆಯಂತಾಗಿದೆ. ಚಂದನವನದ ಮುಂದಾಳತ್ವ ವಹಿಸಿಕೊಳ್ಳುವ ಸಮರ್ಥ ವ್ಯಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ, ವಿಷ್ಣುವರ್ಧನ್ ಅವರಂತಹ ಮತ್ತೊಬ್ಬ ಮೇರು ನಟನ ಅವಶ್ಯಕತೆ ಇದೀಗ ಕನ್ನಡ ಚಿತ್ರೋದ್ಯಮಕ್ಕೆ ಇದೆ. ಆದರೆ ಇದೀಗ ಈ ಪ್ಯಾನ್ ಇಂಡಿಯಾ ಎನ್ನುವ ಟ್ರೆಂಡ್ ಕನ್ನಡ ನಟರನ್ನು ಕನ್ನಡಿಗರು ಇವರು ನಮ್ಮವರ ಅಂತ ಅನುಮಾನಿಸುವಂತೆ ಮಾಡಿಬಿಟ್ಟಿದೆ. ಪಿಕೆ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.